ಇನ್ನು ರಾಜ್ಯದ ಜನರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ಮದ್ರಾಸ್ ಐ ಪ್ರಕರಣ ಕೇವಲ 10 ದಿನದಲ್ಲಿ 40,477 ಪ್ರಕರಣ ದಾಖಲಾಗಿದೆ ಪ್ರಕರಣ ಹೆಚ್ಚಳದ ಬಗ್ಗೆ ಆರೋಗ್ಯ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಕಳೆದ 10 ದಿನಗಳಲ್ಲಿ 122,000 ಮಂದಿ ತಪಾಸಣೆ ಮಾಡಿಕೊಂಡಿದ್ದಾರೆ 122,000 ಮಂದಿಯಲ್ಲಿ 40,477 ಜನರಿಗೆ ಮದ್ರಾಸ್ ಐ ಇದೆ बीबीएमपी व्याप्तियल्ली 400 मद्रास प्रकरण दाखलागिदे हावेरियल्ली 6558 केस रायचूरिनल्ली 6493 प्रकरण राज्यद जनरिगे मत्तोंदु टेंशन प्रारंभ आगिदे कोरोना इत्तु कोरोना होयितु अदु कूड मळेगाल मळेगालदल्ली ई ज्वर टैफाइड ई तरहदु बरुवंतद्दु इद्दे इरुत्ते सांक्रामिक रोगगळु बरुत्तवे अदर जोते जोतेगे ईग मद्रास ऐन प्रकरण दिने दिने राज्यद जनर टेंशन हेच्चु माड्ता इदे केवल 10 दिनदल्ली 40,477 प्रकरण दाखलागिदेयंते ಪ್ರಕರಣ ಹೆಚ್ಚಳದ ಬಗ್ಗೆ ಆರೋಗ್ಯ ಇಲಾಖೆ ತಪಾಸಣೆ ಮಾಡುತ್ತಾ ಇದೆ ಮಾಹಿತಿಯನ್ನು ಕೂಡ ಕೊಟ್ಟಿದೆ ಕಳೆದ 10 ದಿನದಲ್ಲಿ 122,000 ಮಂದಿಗೆ ತಪಾಸಣೆ ಮಾಡಿದ್ದಾರೆ ಇನ್ನು ಶಾಂತಮೂರ್ತಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಶಾಂತಮೂರ್ತಿ ಆರೋಗ್ಯ ಇಲಾಖೆ ಬಳಿ ಈ ಅಂಕಿಅಂಶಗಳಿಗೆ ಏನು ಕೊರತೆ ಇಲ್ಲ ಅಂಕಿಅಂಶ ಇದ್ದೇ ಇರುತ್ತೆ ಇದನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ಆಗಿದೆಯಾ ಹೇಗೆ ಅಂತ ಎಸ್ ವಾಸುದೇವ್ ಈಗಾಗಲೇ ರಾಜ್ಯದ ಜನರಿಗೆ ಮದ್ರಾಸ್ ಐ ಟೆನ್ಷನ್ ಶುರುವಾಗಿರುವಂತದ್ದು ಅಂದ್ರೆ ರಾಜ್ಯದಲ್ಲಿ ಮಳೆ ಬಂದು ನಿಂತ ಬಳಿಕ ಒಂದಷ್ಟು ಕಡೆಗಳಲ್ಲಿ ಮದ್ರಾಸ್ ಐ ಪ್ರಕರಣಗಳು ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಸದ್ಯ ಆರೋಗ್ಯ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ 10 ದಿನದಲ್ಲಿ 40,000ಕ್ಕೂ ಹೆಚ್ಚು ಜನರಲ್ಲಿ ಮದ್ರಾಸ್ ಐ ಪ್ರಕರಣ ಕಾಣಿಸಿಕೊಂಡಿದೆ ಸದ್ಯ ಆರೋಗ್ಯ ಇಲಾಖೆ ಮೊನ್ನೆಯಷ್ಟೇ ಏನೋ ದಿನೇಶ್ ಗುಂಡೂರಾವ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು ಮದ್ರಾಸ್ ಐ ಪ್ರಕರಣಕ್ಕೆ ಈಗಾಗಲೇ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದನ್ನೆಲ್ಲ ಸಹ ಮಾಡ್ತಿದೀವಿ ಅಂತ ಮಾಹಿತಿಯನ್ನು ನೀಡಿದ್ರು ಆದ್ರೆ ನಾವು ಗಮನಿಸೋದಾದ್ರೆ ಕಳೆದ 10 ದಿನಗಳಲ್ಲಿ 40,000ಕ್ಕಿಂತ ಜಾಸ್ತಿ ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗಿದೆ ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ 400 ಪ್ರಕರಣಗಳು ದಾಖಲಾಗಿರುವಂತದ್ದು ಜನರಲ್ಲಿ ಒಂದು ಆತಂಕವನ್ನು ಮೂಡಿಸಿದೆ ಇನ್ನು ಸಾಕಷ್ಟು ಕಡೆಗಳಲ್ಲಿ ಗುಂಪು ಗುಂಪಾಗಿ ಜನರು ಕೆಲಸ ಮಾಡ್ತಾ ಇರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಒಬ್ಬರಿಗೆ ಒಂದು ಸೋಂಕು ಹರಡಿದೆ ಮತ್ತಷ್ಟು ಜನರಿಗೆ ಸ್ಪ್ರೆಡ್ ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇದೆ ಸದ್ಯ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವಂತದ್ದು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳಿ ಅಂತ ಒಂದಷ್ಟು ಗೈಡ್ಲೈನ್ ಅನ್ನು ಕೊಟ್ಟಿದೆ ಆದ್ರೆ ಜನರು ಕೂಡ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ ಒಂದಷ್ಟು ಕ್ರೌಡ್ ಇರತಕ್ಕಂತ ಪ್ರದೇಶಗಳೇನಿದೆ ಮತ್ತೆ ಕೆಲಸ ಮಾಡುವ ಸ್ಥಳ ಎಲ್ಲಿದೆ ಅಲ್ಲಿ ಯಾರಿಗಾದರೂ ಸೋಂಕು ಬಂದಿದ್ರೆ ಅವರಿಂದ ಒಂದಷ್ಟು ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಆ ರೀತಿಯಲ್ಲಿ ಒಂದು ಮದ್ರಾಸ್ ಐ ಪ್ರಕರಣಗಳನ್ನ ನಿಯಂತ್ರಣ ಮಾಡೋದಕ್ಕೆ ಕೂಡ ಕ್ರಮವಹಿಸಬಹುದು ಸದ್ಯ ಈಗ ಆರೋಗ್ಯ ಇಲಾಖೆ ನೀಡಿರತಕ್ಕಂತ ಅಂಕಿ ಅಂಶಗಳನ್ನ ಗಮನಿಸೋದಾದ್ರೆ ಬೀದರ್ನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರತಕ್ಕಂತದ್ದು ಇನ್ನು ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಒಂದಷ್ಟು ಜಿಲ್ಲೆಗಳಲ್ಲಿ ಮದ್ರಾಸ್ ಐ ಪ್ರಕರಣಗಳು ಹೆಚ್ಚಳವಾಗಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು ಇನ್ನು ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ಗಮನಿಸೋದಾದ್ರೆ ಕಣ್ಣಿನ ಭಾಗದಲ್ಲಿ ಕೆಂಪಾದ ಒಂದು ರೆಡ್ನೆಸ್ ಬಿಡುತ್ತೆ ಅದೊಂದು ಮದ್ರಾಸ್ ಐ ಅಟ್ಯಾಕ್ ಆಗಿದೆ ಅನ್ನೋದನ್ನ ಒಂದು ಲಕ್ಷಣವನ್ನು ವ್ಯಕ್ತಪಡಿಸುತ್ತೆ ಇನ್ನು ಕಣ್ಗಳಲ್ಲಿ ನೀರು ಕೂಡ ಬರ್ತಾ ಇರುತ್ತೆ ಸಾಮಾನ್ಯವಾಗಿ ನಾವನ್ನೆಲ್ಲ ಗಮನಿಸ್ಬೋದು 10ರಲ್ಲಿ ಇಬ್ಬರಿಗಾದ್ರೂ ಕೂಡ ಮದ್ರಾಸ್ ಐ ಸೋಂಕು ವೇಗವಾಗಿ ಹರಡುವ ಚಾನ್ಸಸ್ ಇರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕು ಅಂತ ಆರೋಗ್ಯ ಇಲಾಖೆ ಒಂದು ಎಚ್ಚರಿಕೆಯನ್ನು ನೀಡಿರುವಂತದ್ದು ವಾಸುದೇವ್ ಓಕೆ ಥ್ಯಾಂಕ್ ಯು ಶಾಂತಮೂರ್ತಿ ವಿಸ್ತಾರ ನ್ಯೂಸ್ ನಿಖರ ಜನಪರ